ಸರ್ಕಾರ ಏನು ತಿಕ್ಕು ಸರ್ಕಾರನ ಗಂಟೆಗೊಂದು ಗಳಿಗೆಗೊಂದು ತೀರ್ಮಾನ ತಗೊಳ್ಳುತ್ತೆ. ಈ ಸರ್ಕಾರದಿಂದ ಬಡಪಾಯಿ ಜನ ಏನಾಗಬೇಕು ವಿಚಾರ ಮಾಡಿ. ಮಧ್ಯಮ ವರ್ಗ ಏನು ಮಾಡಬೇಕು, ದಿನಕೂಲಿ ಕಾರ್ಮಿಕ ಏನು ಮಾಡಬೇಕು, ಈಗ ಪ್ರತಿಯೊಬ್ಬರು ಗೂಳೆಗೆ ಹೋಗ್ತಿದ್ದಾರೆ. ಅವ್ರ ಪರಿಸ್ಥಿತಿ ಏನು, ಏನನ್ನ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿದ್ದೀರಾ, ಪ್ಯಾಕೇಜ್ ಕೊಟ್ಟಿದ್ದೀರಾ? ಸುಮಾರು ಹೊತ್ತಾಯ್ತು ಬಂದು ಸೋಮವಾರಪೇಟೆಗೆ ರೀಚ್ ಆಗಬೇಕು, ಹೋಗಕ್ಕೆ ಬಸ್ಸೇ ಇಲ್ಲ. ಇಲ್ಲಿ ಟಿವಿಲೆಲ್ಲ ಕರೋನಾ ಕರೋನಾ ಅಂತ ಹೆದ್ರಿ ಬಿಟ್ಟು ಅರ್ಧ ಜನ ಸಾಯ್ತಿದ್ದಾರೆ. ಹೆಂಗೆ ಅಂದರೆ ಬರೀ ಹೆದ್ರಿ. ಏನು ಹೋಟ್ಲೆಲ್ಲ ಬಂದಾಗಿದೆ, ದೇವಸ್ಥಾನ ಮಸೀದಿ ಎಲ್ಲ ಬಂದಾಗಿದೆ, ಬಾರ್ಗಳು ಓಪನ್ ಇದೆ, ಯಾವ ನ್ಯಾಯ ಸರ್ ಇದು ನಡೀತಾ ಇರೋದು ಹೇಳಿ? ಸುಮಾರು ಹೊತ್ತಾಯ್ತು ಬಂದು ಸೋಮವಾರಪೇಟೆಗೆ ರೀಚ್ ಆಗಬೇಕು, ಹೋಗಕ್ಕೆ ಬಸ್ಸೇ ಇಲ್ಲ. ಇಲ್ಲಿ ತುಂಬ ಟೈಮ್ ಆಯಿತು ಬಂದು, ಮಗುನ ಕರ್ಕೊಂಬಂದಿನಿ, ಬಸ್ಸೇ ಸಿಗ್ತಾ ಇಲ್ಲ. ಇಲ್ಲೂ ತುಂಬ ಪ್ರಾಬ್ಲಮ್ ಆಗ್ತದೆ. ಸಾವಿಗೆ ಹೋಗ್ತಾಯಿದ್ವಿ ಸರ್, ಸಾವು ಅಜ್ಜಿ ತೀರೋದ್ರು, ಹೋಗೋಕ್ಕಾಗ್ತಾ ಇಲ್ಲ, ಬಸ್ಗಳೆಲ್ಲೂ ಸಿಗ್ತಾ ಇಲ್ಲ. ಕೇಳಿದರೆ ಡಿಪೋದಲ್ಲಿ ಕೇಳಿದರೆ ಒಂದೂವರೆಗೆ ಬರ್ತದೆ, ಕಾಯ್ತೀರಿ ಅಂತ ಕಾಯಿರಿ ಅಂತಾರೆ. ಇಲ್ಲಿ ಬಂದರೆ ಬಸ್ಸೇ ಇಲ್ಲ, ತುಂಬ ಸಮಸ್ಯೆ ಆಗ್ತಿದೆ ಸರ್. ಊಟ ಕೊಡ್ಸೋಕ್ಕೂ ಪ್ರಾಬ್ಲಮ್ ಆಗ್ತಾಯಿದೆ, ಹೊರಗಡೆ ಕೊಡ್ಸೋಕ್ಕೆ ತುಂಬ ತುಂಬ ಪ್ರಾಬ್ಲಮ್ ಆಗ್ತಿದೆ. ಬಸ್ ಅರೇಂಜ್ ಇಲ್ಲ, ಏನೂ ಇಲ್ಲ. ಅಲ್ಲಿಂದ ಇಲ್ಲಿವರೆಗೆ ಬಂದೂ ಬಸ್ ಇಲ್ಲ. ಊರಿಗೆ ಹೋಗಬೇಕು, ಸಾವಿಗೆ ಹೋಗಬೇಕು ಅಂದರೂ ಬಸ್ಗಳಿಲ್ಲ, ಪೇರೆಂಟ್ಸ್ಗಳು ಕಾಯ್ತಾ ಇದ್ದಾರೆ, ಹೋಗೋಕ್ಕಾಗ್ತಾಯಿಲ್ಲ ಸರ್. ಇನ್ನು 9 ಗಂಟೆಗೆ ಲಾಕ್ಡೌನ್ ಮಾಡಿದರೆ ಮತ್ತೆ ಆ ಕಡೆಯಿಂದ ನನಗೆ ಬಸ್ಸೇ ಸಿಗಲ್ಲ, ಊರಿಗೆ ಹೋಗಬೇಕು. ಹಳ್ಳಿ ಬೇರೆ, ಬಸ್ಗಳಿಲ್ಲ, ವೆಹಿಕಲ್ ಸಮಸ್ಯೆಗಳು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಬಸ್ ಕೇಳಿದರೆ ಇವ್ರು ಕೇಳಿದರೆ ಬಸ್ಸು ಸಿಗಲ್ಲ ಅಂತಾರೆ. ಇವಾಗ ಏನು ಮಾಡೋಕ್ಕೂ ವಿಧಿ ಇಲ್ಲ, ಹೋಗ್ಬೇಕು ಅಂದ್ಕೊಂಡು ಹೊರಟಿದ್ದೀನಿ, ನೋಡಬೇಕು ಇನ್ನು ಏನಾಗುತ್ತೆ ಅಂತ. 10 ಡೇಸ್ ಲಾಕ್ಡೌನ್ ಮಾಡಿದ್ರಲ್ವಾ, ಅದಕ್ಕೆ ಕೆಲಸನೂ ಇಲ್ಲ, ಏನೂ ಇಲ್ಲ. 15 ಡೇಸ್ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಮನೆಗೆ ಹೋಗ್ತೀವಿ. ಚಂದ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರದಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿದ್ದೀವಿ. 15 ಡೇಸ್ ಲಾಕ್ಡೌನ್ ಆಗಿರೋದ್ರಿಂದ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಹಂಗಾಗಿ ಮನೆಗೆ ಹೋಗೋಣ ಅಂತ ಹೊರಟಿದ್ವಿ. ಮತ್ತೆ ಹೇಳೋಕ್ಕಾಗಲ್ಲ, 15 ಡೇಸ್ ಮೇಲೆ ಮತ್ತೆ ಲಾಕ್ಡೌನ್ ಆಗ್ಬೋದಲ್ಲ, ಹಂಗಾಗಿ ಹಂಗಾಗಿ ಇಲ್ಲಿ ಇರೋದ್ರಿಂದ ಪ್ರಾಬ್ಲಮ್, ಹಂಗಾಗಿ ಮನೆಗೆ ಹೋಗಿ ಸೇಫ್ ಆಗಿರೋದೇ ಬೆಸ್ಟ್ ಅಂತ. ಅದೇ ಸರ್, ಇವಾಗ ಊರಿಗೆ ಹೊರಟಿದ್ವಿ, ಇವಾಗ ಮತ್ತೆ ಬಂದು ವಾಪಸ್ ಮತ್ತೆ ಜೀವನ ಕಟ್ಕೋಬೇಕು, ಏನು ಮಾಡೋದು ಸರ್? ಇದು ಪ್ರಾಬ್ಲಮ್, ಎಲ್ಲರಿಗೂ ಪ್ರಾಬ್ಲಮ್ಮೆ ಸರ್. ನಾವು ಆರ್ಟಿಸ್ಟು, ಇವಾಗೆಲ್ಲ ಅದು ಸ್ಟಾಪ್ ಆಗಿದೆ, ಚಿತ್ರೀಕರಣ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಸೊ ಅದಾದಮೇಲೆ ಮತ್ತೆ ಶುರು ಆದಮೇಲೆ ವಾಪಸ್ ಬರಬೇಕು ಮತ್ತೆ. ಸರ್ಕಾರ ಏನು ತಿಕ್ಕು ಸರ್ಕಾರನ ಗಂಟೆಗೊಂದು ಗಳಿಗೆಗೊಂದು ತೀರ್ಮಾನ ತಗೊಳ್ಳುತ್ತೆ. ಈ ಸರ್ಕಾರದಿಂದ ಬಡಪಾಯಿ ಜನ ಏನಾಗಬೇಕು ಯಾರು ಕೇಳೋರು? ಇವತ್ತೊಂದು ತೀರ್ಮಾನ, ನಾಳೆ ಒಂದು ತೀರ್ಮಾನ, ಇದು ಬೇಕಿತ್ತ ಸರ್ಕಾರಕ್ಕೆ? ಮುಂಜಾಗ್ರತೆ ಕ್ರಮ ವಹಿಸ್ಬೇಕೋ ಬೇಡವಾ? ಕರೋನಾ 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 ಅಂತ ಸರ್ಕಾರನೇ ಜನಕ್ಕೆ ಭಯ ಹುಟ್ಟಿಸಿ ವೈದ್ಯಕೀಯ ರಂಗದಲ್ಲಿ ಹಾಸ್ಪಿಟ್ಲ್ಗಳೇ ದುಡ್ಡು ಮಾಡೋ ಒಂದು ಪರಿಸ್ಥಿತಿಯಲ್ಲಿ ಇಂದು ತಂದಿಟ್ಟಿದೆ. ಬಡವ ಏನು ಮಾಡಬೇಕು, ಕನಿಷ್ಠ ವ್ಯಕ್ತಿ ಏನು ಮಾಡಬೇಕು, ಮಧ್ಯಮ ವರ್ಗದ ವ್ಯಕ್ತಿ ಏನು ಮಾಡಬೇಕು, ದಿನಗೂಲಿ ಕಾರ್ಮಿಕ ಏನು ಮಾಡಬೇಕು, ನನ್ನಂತನ ಏನು ಮಾಡಬೇಕು? ಇವತ್ತು ದುಡಿದ್ರೆ ಅನ್ನ, ದುಡಿಲಿಲ್ಲ ಅಂದರೆ ಅನ್ನ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರ ಕಣ್ಮುಚ್ಕೊಂಡು ಕೂತಿದ್ಯಾ? ಅದೇ ರೀತಿ ನಾನು ವಿರೋಧ ಪಕ್ಷದ ನಾಯಕರುಗಳಿಗೂ ಕೇಳ್ತೀನಿ, ನಿಮ್ಗೇನು ಜವಾಬ್ದಾರಿ ಇಲ್ವಾ? ಮುಂದೆ ನೀವು ಗೆಲ್ಲಬೇಕೋ ಬೇಡವಾ? ಸರ್ಕಾರದ ತಪ್ಪುಗಳನ್ನ ಎತ್ತಿ ತೋರಿಸ್ಬೇಕಾದಂಥ ನೀವುಗಳನ್ನ ನಿಶ್ಶಬ್ದವಾಗಿ ಕೂತ್ಕೊಂಡ್ರೆ ಸರ್ಕಾರ ಏನು ಮಾಡುತ್ತೆ? ತಾನು ಆಡಿದ್ದೆ ಆಟ, ತಾನು ಹೋಗಿದ್ದೆ ದಾರಿ, ಅದಕ್ಕೆ ಕೊನೆನಿಲ್ಲ, ಇದು ಇಲ್ಲ. ಇಂಥ ಸರ್ಕಾರ ಬೇಕೇನ್ರಿ ಜನಕ್ಕೆ? ವಿಚಾರ ಮಾಡಿ. ಮಧ್ಯಮ ವರ್ಗ ಏನು ಮಾಡಬೇಕು, ದಿನಕೂಲಿ ಕಾರ್ಮಿಕ ಏನು ಮಾಡಬೇಕು, ಈಗ ಪ್ರತಿಯೊಬ್ಬರು ಗೂಳೆಗೆ ಹೋಗ್ತಿದ್ದಾರೆ. ಅವ್ರ ಪರಿಸ್ಥಿತಿ ಏನು, ಏನನ್ನ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿದ್ದೀರಾ, ಪ್ಯಾಕೇಜ್ ಕೊಟ್ಟಿದ್ದೀರಾ? ಏನು ತಿನ್ನಬೇಕು 15 ದಿನ? 15 ದಿನದಲ್ಲಿ ಯಾರು ನೋಡ್ತಾರೆ ಅವ್ರನ್ನ? ಕರೋನಾ 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 ಅಂತ ನೀವುಗಳೇ ಭಯ ಹುಟ್ಟಿಸ್ತಿದ್ದೀರಾ. ಕರೋನಾ ಏನೂ ಮಾಡಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಮಾಸ್ಕ್ ಹಾಕಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದರೆ ಯಾವ ಕರೋನಾನೂ ಬರಲ್ಲ. ಕರೋನಾ ಅನ್ನೋ ಒಂದು ಭ್ರಮೆನ ನೀವುಗಳೇ ಹುಟ್ಟಾಗ್ತಾ ಇರೋದು. ಇದರಿಂದ ಜನ ಎದುರ್ಕೊಂಡು ಎದುರ್ಕೊಂಡು ಹಾರ್ಟ್ ಅಟ್ಯಾಕಾಗಿ ಸಾಯ್ತಾ ಇದ್ದಾರ್ರಿ. ಇದು ನಿಮಗೆ ಗೊತ್ತಿದೆಯಾ? ನಿಮ್ಗಳಿಗೇನೋ ದುಡ್ಡಿದೆ, ನೀವು ಹೋದ್ರಿ ಐಷಾರಾಮಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡ್ರಿ, ನಿಮ್ಮ ಜೀವನ ನೀವು ಸರಿ ಮಾಡ್ಕೊಂಡ್ರಿ. ಮಧ್ಯಮ ವರ್ಗ, ಬಡವರ್ಗ, ಅತಿ ತೀರ ಕನಿಷ್ಠವಾದಂಥ ದಿನಗೂಲಿ ಕಾರ್ಮಿಕರು, ಅವ್ರಿಗೆ ಕರೋನಾ ಬಂದರೆ ಯಾರಿಗೆ ನೋಡ್ತಾರೆ? ಅವರೇನು ಕೋಟಿಗಟ್ಟಲೆ ಲಕ್ಷಾಂತರಗಟ್ಟಲೆ ದುಡ್ಡಿಟ್ಟಿದ್ದಾರಾ? ಇದ್ರ ಬಗ್ಗೆ ನಿಮ್ದೇನೋ ಜವಾಬ್ದಾರಿ ಇದೆಯಾ, ಕಾಳಜಿ ಇದೆಯಾ? ಕಾಳಜಿ ಇದ್ದಿದ್ರೆ ಮುಂಚೆ ನೀವು ದಿನ ತಗೊಂಡಂಥ ನಿರ್ಧಾರ ಸರಿ ಇತ್ತು. ನಿನ್ನೆ ತಗೊಂಡಂಥ ತೀರ್ಮಾನ ತುಂಬ ಕೆಟ್ಟದಾಗಿದೆ, ಅಂಥ ತೀರ್ಮಾನ ಬೇಡ ರೀ. ಯೋಚನೆ ಮಾಡಿ ಏನು ತಗೊಳ್ಬೇಕು, ಏನು ತಗೊಂಡ್ರೆ ಆಗುತ್ತೆ ಆಗಬಾರ್ದು ಅಂತ. ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ನಾನು ಕೇಳೋ ಪ್ರಶ್ನೆ, ಎಲೆಕ್ಷನ್ ಬೇಕಿತ್ತ? ಎಲೆಕ್ಷನ್ ಅನ್ನೋ ಒಂದು ಮುಖವಾಡದಲ್ಲಿ ನೀವುಗಳು ಕರೋನಾನ ಇಡೀ ನಮ್ಮ ಭಾರತ ಭೂಮಿಗೆ ಹಚ್ಚಿದ್ರಿ. ನಿಮ್ಮದೇ ತಪ್ಪು ಇದರಲ್ಲಿ. ಕರೋನಾ
ಇದ್ದಿಲ್ಲ ನಿಂತಿತ್ತು ನಿಂತಿತ್ತಂತ ಕರೋನಾನ ಕರ್ಕೊಂಡು ಬಂದು ಬಿಟ್ಟರೆ ನೀವು ಅಲ್ಲ ಎಲೆಕ್ಷನ್ ಬೇಕಿತ್ತ ಚುನಾವಣಾ ಆಯೋಗಕ್ಕೆ ಬುದ್ಧಿ ಇದೆಯಾ ಇಲ್ವಾ ಕೇಳೋರಿಲ್ಲ ಹೇಳೋರಿಲ್ಲ ಮನೆಯಲ್ಲಿ ಪೇರೆಂಟ್ಸ್ ಎಲ್ಲ ಕರೀತಿದಾರಲ್ವಾ ಸೋ ಇರೋದಕ್ಕೆ ಪ್ರಾಬ್ಲಮ್ ಆಗ್ತಿದೆ ಪಿ ಜಿಯಲ್ಲಿ ಇರೋದು ಸೋ ಊರಿಗೆ ಹೋಗ್ತಿದ್ದೆ ನಾನು ಸಿವಿಲ್ ಇಂಜಿನಿಯರ್ ಅದು ಅನಿವಾರ್ಯ ಮಾಡಲೇಬೇಕಾಗಿದೆ ಇದು ಪ್ಯಾಂಡಮಿಕ್ ಜಾಸ್ತಿ ಆಗಿದೆ ಅಲ್ವಾ ಸೋ ಇಟ್ಸ್ ನೆಸೆಸರಿ ಅಂತ ಅನಿಸ್ತಿದೆ ಮಾಡಿದೆ ನೋ ಪ್ರಾಬ್ಲಮ್ ಆಗುತ್ತೆ ಬಟ್ ಕಂಟ್ರೋಲ್ ಮಾಡಬೇಕಂದ್ರೆ ಫೈನಲ್ ಸೊಲ್ಯೂಷನ್ ಇದೆ ಅಂತ ಅನ್ಕೊಂಡೆ ನಮ್ಮೊಳ್ಳೆದಕ್ಕೆ ಮಾಡ್ತಾ ಇದಾರಲ್ವಾ ಕೊರೋನಾ ಇನ್ನೂ ಜಾಸ್ತಿ ಆದಷ್ಟು ಇನ್ನೂ ಪ್ರಾಬ್ಲಮ್ಸ್ ಆಗುತ್ತೆ ಸೋ ಬೆಟರ್ ಇದೆ ಲಾಕ್ಡೌನ್ ಇಂದ ಸರ್ ತೊಂದರೆ ಎಲ್ಲ ಇದಕ್ಕೆ ಅಂಗಡಿಗಳು ಮತ್ತೆ ನಿಮ್ಮ ಆಫೀಸ್ಗಳು ಇಲ್ಲಿ ಅದರಿಂದ ಎಲ್ಲ ತುಂಬಾ ಸ್ಕೂಲ್ಗಳು ಕಾಲೇಜುಗಳು ಎಲ್ಲ ಬಂದಿದೆ ಇದರಿಂದ ಹಾಸ್ಪಿಟಲ್ಗಳಲ್ಲಿ ತುಂಬಾನೇ ಬೆಡ್ಗಳು ಇಲ್ಲ ಇದಿಲ್ಲ ಅಂತ ನಾವು ಹೆದರಿ ಊರಿಗೆ ಹೋಗ್ತಾ ಇದ್ದೀವಿ ಯಾಕೆ ಅಂದ್ರೆ ಅಕಸ್ಮಾತ್ ಆಗಿ ಇಲ್ಲಿ ಬೆಂಗಳೂರಲ್ಲಿ ಎಷ್ಟೋ ಜನ ಲಕ್ಷಾಂತರ ಜನ ಏನು ಮಾಡ್ತಾ ಇದ್ದಾರೆ ಹಾಸ್ಪಿಟಲಲ್ಲಿ ಬೆಡ್ ಇಲ್ಲ ಅದಿಲ್ಲ ಅಂತ ನಮಗೆ ಹೆದರಿಕೆ ಹಾಕ್ಬಿಟ್ಟು ನಾವು ಇವತ್ತು ಸಾಯಂಕಾಲವರೆಗೂ ಬಸ್ ಇದೆ ಅಂತ ಹೇಳಿದರು ಫಸ್ಟು ಹೋಗ್ಬಿಡೋಣ ಊರಿಗೆ ನೆಮ್ಮದಿಯಾಗಿ ಇರ್ಬೋದು ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ಹಾಂ ಸಡನ್ ಆಗಿ ಘೋಷಣೆ ಮಾಡಿದ್ರು ತೊಂದರೆ ಆಯಿತು ಒಂದು ಎರಡು ದಿವಸ ಮುಂಚೆ ಈ ಥರ ಆಗ್ತಾ ಇದೆ ಆಗ್ಬೋದು ಅಂತಲೂ ಒಂದು ಇದು ಕೊಟ್ಟಿಲ್ಲ ಸಡನ್ ಆಗಿ ನಾಳೆ ಇವತ್ತು ಸಾಯಂಕಾಲದಿಂದ ಲಾಕ್ಡೌನ್ ಅಂದರು ನಾವು ಇದ್ದಕ್ಕಿದ್ದಂಗೆ ಎಲ್ಲ ಏನೇನಿತ್ತು ಎಲ್ಲ ಬಂದ್ ಮಾಡಿ ಸಡನ್ ಆಗಿ ಮನೆ ಕ್ಲೋಸ್ ಮಾಡಿಬಿಟ್ಟು ಎಲ್ಲ ಸಡನ್ ಆಗಿ ಹೊರಡಿ ಬಂದಿದ್ದು ತೊಂದರೆ ಆಗಿದೆ ದಯವಿಟ್ಟು ನಾವು ಏನು ಕೇಳ್ತೀವಿ ಅಂದರೆ ಸರ್ಕಾರದಿಂದ ಆದಷ್ಟು ಹಾಸ್ಪಿಟಲ್ಗಳಿಗೆ ಬೆಡ್ ಒಂದು ವ್ಯವಸ್ಥೆ ಆಕ್ಸಿಜನ್ ವ್ಯವಸ್ಥೆ ಮಾಡಿದರೆ ತುಂಬ ಒಳ್ಳೆಯದು ಆಯಿತಾ ಇದರಿಂದ ತುಂಬ ತೊಂದರೆ ಆಗ್ತಾಯಿದೆ ಅಂತ ನಾವು ಟಿ ವಿಲೆಲ್ಲ ಕರೋನಾ ಕರೋನಾ ಅಂತ ಹೆದರಿಬಿಟ್ಟು ಅರ್ಧ ಜನ ಸಾಯ್ತಾ ಇದ್ದಾರೆ ಹೆಂಗೆ ಅಂದರೆ ಬರೀ ಹೆದರಿ ನಮ್ಮ ಕೆಲಸ ಇರಲ್ಲ ಇಲ್ಲಿದ್ದು ಏನು ಮಾಡೋಣ ನಾವು ಅಲ್ಲಿಂದ ಊರು ಹಳ್ಳಿಗಳಿಂದ ದುಡಿಯೋಕ್ಕಂತ ಬಂದಿರ್ತೀವಿಲ್ಲ ಹೇಳಿದ್ದಾರೆ ಕರೆಕ್ಟು ನಮ್ಗೆ ಇವಾಗ ಲಾಕ್ಡೌನ್ ಮಾಡಿಬಿಟ್ರು ಮುಂದಿನ ವಾರ ಬೇರೆ ಬೇರೆ ನಮ್ಮ ಊರುಗಳಲ್ಲಿ ಯಾವುದನ್ನು ಚಿಕ್ಕಪುಟ್ಟ ಕಾರ್ಯಕ್ರಮ ಇರ್ತಾವೆ ಅವ್ಕೆ ಹೋಗ್ಬೇಕಂದ್ರೆ ಆಗಲ್ಲ ಹಂಗಾಗಿ ಹೋಗ್ತಾರೆ ಸರ್ ಲಾಕ್ಡೌನು ಮನೆ ಬಾಡಿಗೆ ಕಟ್ಟಬೇಕು ಕೆಲಸ ಇರಲ್ಲ ಅದಕ್ಕೆ ಹೋಗ್ತಾರೆ ಕಂಪ್ನಿಯಲ್ಲಿ ಹೋಗ್ತೀವಿ ನಾವು ಗಾರೆ ಕೆಲಸ ಮಾಡ್ತೀವಿ ಸರ್ ಲಾಕ್ಡೌನ್ ಇದೆ ಅದಕ್ಕೆ ಊರಲ್ಲಿ ಹೋಗ್ತೀವಿ ಊರಿಗೆ ಹೋಗ್ತಾ ಇದ್ದೀವಿ ಗುಲ್ಬರ್ಗ ಊರಿಗೆ ಹೋಗಿ ಮತ್ತೆ ಲಾಕ್ಡೌನ್ ಓಪನ್ ಆದರೆ ಬರಬೇಕು ಇಲ್ಲಿ ಕೆಲಸಕ್ಕಂತೇಳಿ ಬಂದು ಸರಿ ಈಗ ಪರದಾಡಂತ ಆಗಿ ಸರಿ ಈಗ ಊರ ಹತ್ರ ಹೋಗ್ತಾ ಇದ್ದೀವಿ ಈ ಥರ ಲಾಕ್ಡೌನ್ ಆಗೋದಿಂತ ನಮಗೂ ತುಂಬ ಕಷ್ಟ ಆಗ್ತಾ ಇದೆ ಸರ್ ಎಷ್ಟೋ ಜನ ನೋಡ್ತಾ ಇದ್ದೀರಾ ನೀವು ಎಷ್ಟೋ ಕಷ್ಟದಲ್ಲಿದ್ದಾರೆ ಎಷ್ಟೋ ಊಟದ ಪ್ರಾಬ್ಲಮ್ ಇದೆ ಈ ಇರೋಕ್ಕೆ ಜಾಗ ಸಿಗ್ತಾ ಇಲ್ಲ ಹಾಗಾಗಿ ನಾವು ದುಡಿಯೋಕ್ಕೆ ಬಂದು ಈಗ ಕಷ್ಟ ಇದ್ದಿದ್ದಕ್ಕೆ ಈಗ ಊರಿಗೆ ಹೋಗ್ತಾ ಇದ್ದೀವಿ ಸರ್ ಸರ್ಕಾರಕ್ಕೆ ಏನು ಹೇಳಬೇಕು ಸರ್ ಅವರು ಲಾಕ್ಡೌನ್ ಅಂತಿದ್ದಾರೆ ಲಾಕ್ಡೌನ್ ಮಾಡ್ತಾ ಇದ್ದಾರೆ ಇಲ್ಲಿ ಎಷ್ಟೋ ಕಷ್ಟಪಡ್ತಾ ಇದ್ದಾರೆ ಜನ ಅದು ಸರ್ಕಾರಕ್ಕೆ ಕಂಡು ಬರ್ತಾ ಇಲ್ಲ ಸರ್ ನಾವಾದರೂ ಏನು ಮಾಡೋಕ್ಕೆ ಬರುತ್ತೆ ಅವ್ರು ತಿಳ್ಕೊಬೇಕು ತಾನೆ ಕುಂದಾಪುರ ಹೋಗಿತ್ತು ನಾನು ಕುಂದಾಪುರ ಕೇಳಿದಾಗೆ ಈ ಕಡೆ ಕೇಳಿದ್ರೆ ಒಂದು ನಂಬರ್ ಹೋಗಿ ಇಲ್ಲ ಮೂರು ನಂಬರ್ ಹೋಗಿ ಇಲ್ಲ ರಾಜಹಂಸ ಕೇಳಿ ಅಂತ ರಾಜಹಂಸಿ ಬಸ್ಸಿಗೆ ಹೋಗಿ ಕೇಳಿದ್ರೆ ನಾವು ಹೋಗಲ್ಲಪ್ಪ ಯಾರು ಹೇಳಿದ್ದು ಆಯ್ತು ಆಮೇಲೆ ಬಂದ್ವಿ ಆಫೀಸಿಗೆ ಕೇಳಿದ್ವಿ ಆಫೀಸಿಗೆ ಕೇಳಿದ್ರೆ ಮೇಡಮ್ ಆಸೆ ಇದು ಒಂದು ನಂಬರ್ ಹೋಗಪ್ಪ ಏನು ರೆಸ್ಪಾನ್ಸೇ ಮಾಡೋದಿಲ್ಲಪ್ಪ ಇಲ್ಲಿ ಯಾರು ಏನು ಜನಗಳ ಬಗ್ಗೆ ಒಂದು ಇದೇನು ಇದೇ ಇಲ್ವೋ ಈ ಕಡೆ ಹೋಗು ಆ ಕಡೆ ಹೋಗು ಈ ಕಡೆ ಹೋಗು ಆ ಕಡೆ ಹೋಗು ನಾಲ್ಕು ಸಲ ತಿರುಗಾಡ್ದೆ ಆ ಕಡೆ ಏನು ನಾವೇನೋ ಹುಡುಗ್ರ ಮಕ್ಕಳು ತಿರುಗಾಡ್ತೀವಿ ಈ ಕಡೆ ಈ ಕಡೆ ಅದು ಇದು ಹೆಂಗಸು ಮಕ್ಕಳೆಲ್ಲ ಏನು ಮಾಡ್ತಾರೆ ಅವರು ಸಕ್ಕ ಬೇಜಾರು ಬಿಡಿ ಸರ್ಕಾರಕ್ಕೆ ನಮಗಂತೂ ವೇಸ್ಟ್ ಸರ್ಕಾರ ಆ ಟೈಪ್ ಆಗಿಬಿಟ್ಟೈತೆ ಜನಗಳ ಬಗ್ಗೆ ಸಮಸ್ಯೆ ಕ್ಲೇಮ್ ಮಾಡಿದರೆ ಪರವಾಗಿಲ್ಲ ಏನೋ ಒಂದು ಇದು ಏನು ಇಲ್ಲದೆ ಈ ಥರ ಮಾಡಿ ಊಟ ಪ್ರಾಬ್ಲಮ್ ಸರ್ ಊಟ ಪ್ರಾಬ್ಲಮ್ಮು ಹಾಂ ಇರೋಕ್ಕೆ ಎಲ್ಲರೂ ಹೊಟ್ಟೋದ್ರು ನಾನು ಹೊಟ್ಟೋಣ ಅಂತ ಬಂದಿದ್ದು ಅಷ್ಟೇ ಅಲ್ಲಿ ಬೇಕ್ರಿ ಕೆಲಸ ಎಲ್ಲರೂ ಹೊಟ್ಟೋದ್ರೆ ಅದು ಹಾಂ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಸರ್ ಎಲ್ಲ ಕ್ಲೋಸ್ ಆಗಿದೆ ಅದಕ್ಕೋಸ್ಕರ ಬಂದಿದ್ದು ಅದೇನು ಅರ್ಥ ಆಯ್ತಲ್ಲ ಸರ್ ಒಂದು ಕೆಲಸ ಅರ್ಥ ಆಯ್ತಲ್ಲ ಸರ್ಕಾರದಿದ್ರೆ ಏನು ಮಾಡೋಕ್ಕೆ ಸರ್ ಅವರೇ ಮಾಡಿದ್ದು ಮುಂಚೆ ಪ್ರಚಾರ ಎಲ್ಲ ಮಾಡ್ತಾರೆ ಇವಾಗ ಬಂದು ಕೈ ಲಾಕ್ಡೌನ್ ಅಂದರೆ ನಮ್ಗೆ ತುಂಬ ಹೊಟ್ಟೆ ಮಾಡ್ತಾರೆ ಸರ್ ಸರ್ಕಾರ ತುಂಬ ತಪ್ಪು ಸರ್ ಮುಂಚೆ ಯಾಕೆ ತಾವೆಲ್ಲ ಪ್ರಚಾರ ಮಾಡೋಕ್ಕೋ ಎಲೆಕ್ಷನಲ್ಲಿ ಅಂತ ಅವ್ರತ್ತೇನು ತಪ್ಪು ಇವಾಗ ಲಾಕ್ಡೌನ್ ಮಾಡಿದ್ರೆ ನಾವೇನು ಮಾಡೋದು ಸರ್ ತಿನ್ನಕ್ಕೆ ಕೂಳಿಲ್ಲ ಏನಿಲ್ಲ ಈಗ ಇದ್ದು ಈಸ್ಟನ್ ದುಡಿದ್ದೆ ಈಗ ಬಸ್ಸಿಗೆ ಕೊಟ್ಟು ಹೋಗ್ತಾ ಇರೋಕ್ಕೆ ಅಷ್ಟೇ ಲಾಕ್ಡೌನ್ ತುಂಬ ಕಷ್ಟ ಆಗಿದೆ ಸರ್ ಈಗ ಪಾಪ ಬಡವ್ರ ಮಕ್ಕಳು ಗಾರೆ ಕೆಲಸ ಮಾಡೋರಿಗೆಲ್ಲ ತುಂಬ ತೊಂದರೆ ಆಗಿದೆ ಸರ್ ಅವ್ರು ಎಲ್ಲಿ ಹೋಗಬೇಕು ಸರ ಅವರೆಲ್ಲ ಎಲ್ಲಿ ಕಸೋಬೇಕು ಅವ್ರಿಗೆ ಮನೆ ಎಲ್ಲೋ ಸಡ್ಡಲ್ಲಿ ಅಲ್ಲೇನು ಮಲ್ಕೊಂಡಿರ್ತಾರೆ ಅವರಿಗೆಲ್ಲ ರೆಸ್ಪಾನ್ಸ್ ಬೇಕಲ್ವಾ ಅದಕ್ಕೇನು ರೆಸ್ಪಾನ್ಸ್ ಇಲ್ಲ ಅಂದರೆ ಏನು ಅದು ಅವರು ಯಡಿಯೂರಪ್ಪನವ್ರೆ ಯೋಚನೆ ಮಾಡ್ಬೇಕು ಅದು ನಮ್ಮದೇನಿಲ್ಲ ಅವರು ಮೈಂಡಲ್ಲೇ ಬರಬೇಕು ಅವ್ರ ಮಕ್ಕಳು ಏನು ಬರುತ್ತೋ ನಮ್ಮ ಅದನ್ನ ಯೋಚನೆ ಮಾಡ್ಬೇಕು
ಅವ್ರೇನೋ ಹುಷಾರಿಲ್ಲ ಅಂದರೆ ಅವಾಗೆ ಸ್ಟ್ಯಾಂಡರ್ಡ್ ಹಾಸ್ಪಿಟಲ್ ಮಲ್ಕೊತಾರಲ್ವಾ, ಈಗ ಬಡವರು ಹುಷಾರಿನ ಎಲ್ಲಿ ಮಲ್ಕೊತಾರೆ ಅವರು? ಏನು ಹೋಟ್ಲೆಲ್ಲ ಬಂದಾಗಿದೆ, ದೇವಸ್ಥಾನ ಮಸೀದಿ ಎಲ್ಲ ಬಂದಾಗಿದೆ, ಬಾರ್ಗಳು ಓಪನ್ ಇದೆ, ಯಾವ ನ್ಯಾಯ ಸರ್ ಇದು ನಡೀತಾ ಇರೋದು ಹೇಳಿ? ಮನುಷ್ಯನಿಗೆ ತಿನ್ನೋಕ್ಕೆ ಊಟ ಇಲ್ಲ, ಹೋಟ್ಲು ಬಂದಾಗಿದೆ, ಏನು ದೇವಸ್ಥಾನ ಬಂದಾಗಿದೆ, ಮಸೀದಿ ಬಂದಾಗಿದೆ, ಏನು ಬಾರ್ ಅಂಗಡಿ ತೆಗೆದಿದೆ, ರಾತ್ರಿ 11 ಗಂಟೆ ಬಾರ್ ಅಂಗಡಿ ತೆಗೆದಿದೆ. ಯಾವ ಸರ್ಕಾರ ಸರ್ ನಡೆಸ್ತಾ ಇದ್ದು? ಬಡವ್ರಿಗೆ ಓಡಿಸ ಸಾಯಿಸಾಗಣ ಹೇಳಿ, ಏನು ಪರಿಸ್ಥಿತಿ ಬರ್ತಾ ಇದೆ, ಏನು ನಡೀತಾ ಇದೆ ನೀವು ನೋಡ್ತಾ ಇದ್ದೀರಾ, ನಿಮಗೆ ಗೊತ್ತಿದೆ, ನೀವೇ ಇದು ಇದಕ್ಕೆ ಅನುಕೂಲ ಮಾಡಬೇಕು ಸರ್. ದಯವಿಟ್ಟು ಭಾಳ ಕಷ್ಟ ಆಗಿಬಿಟ್ಟಿದೆ ಸರ್, ಬಡವ್ರಿಗೆ ಭಾಳ ಕಷ್ಟ ಬರ್ತಾ ಇದೆ ಸರ್. ಬರ್ತಾ ಬರ್ತಾ ಇನ್ನು ಮುಂದೆ ಏನಾಯ್ತದೋ, ಬಡವರು ವಿಷ ತಿನ್ ಸಾಯ್ತಾರೆ ಸರ್, ಹಂಗಾಗ್ಬಿಟ್ಟಿದೆ. ಅರ್ಥ ಆಯ್ತಾ? ಹಂಗಾಗ್ಬಿಟ್ಟಿದೆ, ಏನು ಹೇಳೋಕೆ ಆಗೋಕ್ಕೆಲ್ಲ, ಭಾಳ ಪರಿಸ್ಥಿತಿ ಭಾಳ ತೊಂದರೆ ಆಗಿಬಿಟ್ಟಿದೆ. ಈ ಮೊಬೈಲ್ ಕಷ್ಟ ಪಡ್ ಕೂಲಿ ಮಾಡ್ತಿದ್ದು ತಿನ್ನೋರ್ಗೆಲ್ಲ ಭಾಳ ಕಷ್ಟ ಆಗಿಬಿಟ್ಟಿದೆ ಸರ್. ಸಮಸ್ಯೆ ಆಗಿದೆ ಸರ್, ಅದಕ್ಕೆ ಊರ ಕಡೆಗೆ ಹೊಂಟಿದ್ದೀವಿ. ಅಲ್ಲೇ ಊರ ಕಡೆಗೆ ಇದೇ ಥರ ಇದ್ದನಪ್ಪ ಅಂದ್ರೆ ಜೀವನ ಹೆಂಗೆ ಮಾಡೋದು ಸರ್? ಅದೇ ಕರೆಕ್ಟ್ ಅಲ್ಲ ಸರ್, ಇಲ್ಲೇ ಗಾರೆ ಕೆಲಸ ಮಾಡ್ತೀವಿ ಸರ್. ಹೇಳಿದಿರ ಸರ್ ಕಾಂಟ್ರಾಕ್ಟು ಬೇಡ ಅಂತ ಹೇಳ್ತಿದ್ದಾರೆ. ಹೌದು, ಮೆಟೀರಿಯಲ್ ಬರ್ತಾ ಒಂದಿನ ಬರ್ತು ಒಂದಿನ ಬರೋಲ್ಲ ಸರ್. ಊರಿಗೆ ಹೋಗಿ ಆ ಕಡೆ ಏನೋ ಒಂದು ಮಾಡ್ತೀವಿ ಸರ್, ಇಲ್ಲಿದ್ದರೆ ಯಾವುದೂ ಆಗೋದಿಲ್ಲ. ಲಾಕ್ಡೌನ್ ಇದ್ರ ಹೋತ ಬಾತ್ ಮೇರೆ ಗಾಂಗು ಜಾನ ಇವತ್ತಿ ಬಸ್ ಮಿಲ್ತಾನೆ, ಓರ್ ಟ್ರೇನ್ ಮಿಲ್ತಾನೆ, ಕುಚ್ ಬಿ ಎಸೆ ಹಾಕಿ ಪೂರಾ ಇದ್ರ ಬಲ್ತಾ ಪೂರಾ ಇದೇ ಸೊನ್ನೆ ಕನ್ನ ರೋಡ್ ಮೇ ಮತ್ಲಬ್ ಜಾದಾ ಏ ಕೊನೆಕು ಟಿಕೆಟ್ ಕೊನೆಕು ಬಸ್ ಮೇ ಜಾನ ಬಲ್ತಾ ತೋ ದೋ 3000 ದೇದೋ 2000 ದೇದೋ ಎಸೆ ಬಲ್ತಾ ನೀ ತೋ ಸುಬ್ಬೆಕು ಗಾಡಿ ಹೇ ದೋ 3000 ದೇದೋ ಉದರ ರೂಮ್ ಮೇ ಆಮ್ರ ಹೇ ಉದರ ಸೋಜಾ ಅರ ಎಸೆ ಬಲ್ತಾ ಸರ್ ಉಡಿಸಾ ಜಾನ ಸರ್ ಓಕೆ ಉದರ ಕಾಮ ಕರಾ ಸರ್ ಓ ಟೆಂಟ್ ಹೌಸ್ ಕಾಮ ಕರಾ ಥಾ ಟೆಂಟ್ ಹೌಸ್ ಹಾಂ ಉದರ ಕಾಮ ಕರಾ ಥಾ ಓ ಅಬ್ಬಿ ಯಜಮಾನ ಪೂಛಾ ರಾತ್ಕೋ ಗಾಡಿ ಮತ್ಲಬ್ ರಾತ್ಕೋ ಬಂದ್ ಹೋತಾ ಲಾಕ್ಡೌನ್ ಹೋತಾ ಇಸ್ಲಿ ಮೇರೆ ಪೈಸಾ ದಿಯಾ ಆನೆ ಕಾ ಪೈಸಾ ದಿಯಾ ಜಾನೆ ಕಾ ಭೀ ಪೈಸಾ ದಿಯಾ ಮತ್ಲಬ್ ಇದರ ಆನೆ ಕೋ ಬೋಲ್ತಾ ಟಿಕೆಟ್ ನೀ ಮಿಲ್ತಾ ಟಿಕೆಟ್ ಮಿಲೇಗಾ ತೋ ಬ್ಲಾಕ್ ಮೇ ಟಿಕೆಟ್ ಹೋತಾ 3000 ಬೋಲ್ತಾ 3000 ಬೋಲ್ತಾ ಸುಬ್ಬೆ ಜಾನೆ ಕೋ ಬೋಲ್ತಾ ಮತ್ಲಬ್ ಉಡಿಸಾ ತಗೋ ಜಾನೂ ನೀ ವಿಶಾಖಪಟ್ಟಣಂ ತೋ ಜಾನ ಬಾತ್ ಮೇ ಉದರ್ಸೆ ಉದರ್ ಜಾನ ಬಸ್ ಓ ವಿಶಾಖಪಟ್ಟಣಂ ಮೇಲೆ ಮಾಲೂಮ್ ನೀ ಏನಕ್ಕೆ ಕಿದ್ರೆ ಗಾಡಿ ಮಿಲ್ತಾ ಕೇ ಮಿಲ್ತಾ ಲೇಟ್ ಹೋಗತ್ತೋ ಗಾಡಿ ಮಿಲ್ತಾನೆ ಏನಾ.